ರಾಜ್ಯದಲ್ಲಿ ನಡೆಯುತ್ತಿರುವ ಹಿಂದೂಗಳ ಹತ್ಯೆಯನ್ನು ಖಂಡಿಸಿ ಹಾಗೂ ಹಿಂದೂಗಳಿಗೆ ರಕ್ಷಣೆ ನೀಡುವಂತೆ ಒತ್ತಾಯಿಸಿ ಹಿಂದೂ ಜನಜಾಗೃತಿ ಆಶ್ರಯದಲ್ಲಿ ಪುತ್ತೂರಿನಲ್ಲಿ ಹಿಂದೂ ರಾಷ್ಟ್ರ ಜಾಗೃತಿ ಆಂದೋಲನ ನಡೆಯಿತು. ರಾಜ್ಯದಲ್ಲಿ ನಡೆಯುತ್ತಿರುವಂತಹ ಹಿಂದೂಗಳ ಹತ್ಯೆಯನ್ನು ಖಂಡಿಸಿ ಜೊತೆಗೆ ಹಿಂದೂಗಳಿಗೆ ರಕ್ಷಣೆ ನೀಡಬೇಕು ಎಂದು ಆಗ್ರಹಿಸಿ ಹಿಂದೂ ಜನಜಾಗೃತಿ ಸಮಿತಿಯ ನೇತೃತ್ವದಲ್ಲಿ ಮಂಗಳವಾರ ಪುತ್ತೂರಿನ ಕಿಲ್ಲೆ ಮೈದಾನದ ಅಮರ್ ಜವಾನ್ ಜ್ಯೋತಿ ಸ್ಮಾರಕದ ಬಳಿ ಹಿಂದೂ ರಾಷ್ಟ್ರ ಜಾಗೃತಿ ಆಂದೋಲನ ನಡೆಸಲಾಯಿತು. ಮಿತ್ರಸೇನ ಜೈನ್ ಆಳದಂಗಡಿ ಅವರು ಈ ಸಂದರ್ಭ ಮಾತನಾಡಿ, ಜೈನ ಧರ್ಮ ಸನಾತನ ಧರ್ಮಜೀವಿಯಾಗಿದ್ದ ಮತ್ತು ಲೋಕ ಕಲ್ಯಾಣಕ್ಕಾಗಿ ಕೆಲಸ ಮಾಡುತ್ತಿದ್ದ ಜೈನ ಮುನಿ ಆಚಾರ್ಯ ಕಾಮಕುಮಾರ ನಂದಿ ಮಹಾರಾಜ ಅವರನ್ನ ಬಾರ್ಬರವಾಗಿ ಹತ್ಯೆ ಮಾಡಲಾಗಿದೆ. ಜೊತೆಗೆ ಹಿಂದೂ ನಾಯಕನ ಹತ್ಯೆ ನಡೆದಿದ್ದು ಹಿಂದೂಗಳಿಗೆ ರಕ್ಷಣೆ ಇಲ್ಲದ ಸ್ಥಿತಿ ರಾಜ್ಯದಲ್ಲಿ ನಿರ್ಮಾಣವಾಗಿದೆ. ಈಗ ಎಲ್ಲ ಹಿಂದೂಗಳು ಇದರ ಬಗ್ಗೆ ಎಚ್ಚೆತ್ತುಕೊಳ್ಳಬೇಕಾಗಿದೆ ಎಂದು ಹೇಳಿದರು. ಪುತ್ತೂರಿನ ಹಿಂದೂ ಮುಖಂಡರಾದ ದಿನೇಶ್ ಜೈನ್, ಹಿಂದೂ ಜನಜಾಗೃತಿ ಸಮಿತಿ ಹಾಗೂ ಪರಿವಾರ ಸಂಘಟನೆಗಳ ಮುಖಂಡರಾದ ದಯಾನಂದ ಹೆಗ್ಡೆ, ಹಿಂದೂ ಜನಜಾಗೃತಿ ಸಮಿತಿಯ ಉಪೇಂದ್ರ ಆಚಾರಿ, ಮಹಾಬಲ್ ಶೆಟ್ಟಿ ನೆಲ್ಯಾಡಿ, ಸಾಂತಪ್ಪಗೌಡ ಕಾಂಚನ, ಹರಿಪ್ರಸಾದ್ ಶೆಟ್ಟಿ ನೆಲ್ಲಿಕಟ್ಟೆ, ಪ್ರಶಾಂತ್ ಹೆಮ್ಮಾಡಿ, ಜನಾರ್ದನ ಗೌಡ, ಪ್ರಶಾಂತ್ ಶೆಟ್ಟಿ ನೆಲ್ಯಾಡಿ ಸೇರಿದಂತೆ ಹಲವು ಹಿಂದೂ ಪರ ಮುಖಂಡರು ಉಪಸ್ಥಿತರಿದ್ದರು. ಕರೆಂಟ್ ಶಾಕ್ ಕೊಟ್ಟು ಸುಟ್ಟರು, ಅದು ಕೂಡ ಸಾಕಾಗದೆ ಅವರನ್ನು
ಕೈ ಕಾಲು ತಲೆ ಬೇರೆ ಬೇರೆ ಮಾಡಿ ತುಂಡು ಮಾಡಿ ಅವರನ್ನು ಕೊಂದು ಬಿಟ್ರು ಇಂತಹ ಒಂದು ಅನ್ಯಾಯವಾದ ಲೋಕಕ್ಕೆ ಅಂತ ಹೇಳಿದ್ರೆ ಯಾರು ಕೂಡ ಭೀಭತ್ಸವಾದ ಕೊಲೆಯನ್ನು ಇಂತಹ ಒಂದು ದುಷ್ಕರ್ಮಿಗಳು ಮಾಡುವುದು ಅಂತ ಹೇಳಿದ್ರೆ ಅವರಿಗೆ ಯಾವ ನರಕ ಅವರಿಗೆ ಬಹುಶಃ ನಾವು ಕೊಡುವ ಶಿಕ್ಷೆ ಏನೂ ಅಲ್ಲ ಅವರಿಗೆ ಭಗವಂತನೇ ಕೊಡ್ತಾನೆ ಆದರೂ ಕೂಡ ಇಂತಹ ಸಾಧುಗಳಾದ ಸಂತರಾದ ಮುನಿಗಳನ್ನು ಹತ್ಯೆಗೈಯುವ ಮಟ್ಟಕ್ಕೆ ಯಾಕೆ ಈ ಜನಗಳು ಇಳಿತಾರೆ ಅಂತ ಹೇಳುವಂಥದ್ದು ತುಂಬಾ ಬೇಸರ ಸಂಗತಿ ಕಾಲದೋಷ ಅಂತ ಹೇಳ್ತಾರೆ ಆದರೆ ಕಾಲದೋಷ ಆದರೂ ಕೂಡ ಅವರಿಗೆ ರಕ್ಷಣೆ ಕೊಡುವವರು ಯಾರಿಲ್ವಾ ರಕ್ಷಣೆ ಕೊಡಬೇಡುವ ಅವರು ಜೈನ ಸಮಾಜ ಇಡೀ ಭಾರತದಲ್ಲಿ 24% ಟ್ಯಾಕ್ಸ್ ಅನ್ನು ಕಟ್ಟಿ ಇಡೀ ದೇಶದ ತೆರಿಗೆಯನ್ನು ತೆರಿಗೆಯಲ್ಲಿ 24% ಜೈನ ಸಮಾಜಿಕರು ಒಬ್ಬರೇ ಕಟ್ಟುತ್ತಾರೆ ಅಂತ ಜೈನ ಸಮಾಜದ ಮೇಲೆ ಒಂದಿಷ್ಟು ಕರುಣೆ ಇಲ್ಲ ಆ ಜೈನ ಸಮಾಜ 14,000 ಇಡೀ ಭಾರತದ ಗೋಶಾಲೆಗಳಲ್ಲಿ 13,000 ಗೋಶಾಲೆಗಳನ್ನು ಜೈನ ಸಮಾಜವೇ ನೋಡಿಕೊಳ್ಳುತ್ತದೆ ಅವರ ಅಡಿಯಲ್ಲಿ ಗೋಶಾಲೆ ನಿರ್ವಹಣೆ ಆಗ್ತದೆ ಅಂತಹ ಒಂದು ಜೈನ ಸಮಾಜವನ್ನು ಈ ರೀತಿ ನಡೆಸಿಕೊಳ್ಳುವುದ ಇಂತಹ ಮುನಿಗಳನ್ನು ಹತ್ಯೆ ಮಾಡಿದಾಗ ಯಾವುದೇ ಒಂದು ಅದಕ್ಕೆ ಪ್ರಾತಿನಿಧ್ಯ ಪಡೆದೆ ಅವರನ್ನು ಈ ರೀತಿಯಾಗಿ ಬರಬರವಾಗಿ ಹತ್ಯೆ ಮಾಡಿ ಅಂತಹ ಮುನಿಗಳ ಅವರು 8 ತಿಂಗಳು ವಿಹಾರ ಮಾಡ್ತಾ ಇರ್ತಾರೆ ಅವರು ಭೂಷಯನ ಅಂತ ಹೇಳಿದ್ರೆ ದಿಗಂಬರರಾಗಿ ಬರೇ ನೆಲದ ಮೇಲೆ ಮಲಗುವವರು ಅವರಿಗೆ ಯಾವುದೇ ಹಾಸಿಗೆ ಅಥವಾ ಯಾವುದೇ ಮೇಲೆ ಬೆಡ್ಶೀಟ್ ಇಂತ ಒಂದು ಹೊದ್ದುಕೊಳ್ಳುವಂತಹ ಅವರ ಪರಿಸ್ಥಿತಿ ಇಲ್ಲ ಹಾಗೆ ಅವರು ಜೀವಮಾನ ಇಡೀ ನಡೆದು ವಿಹಾರ ಮಾಡುವವರು ಡೆಲ್ಲಿಯಿಂದ ಎಲ್ಲಿವರೆಗೆ ಇಲ್ಲಿಂದ ಕಾಶ್ಮೀರಕ್ಕೆ ಎಲ್ಲಿಗೆ ಬೇಕಾದರೂ ಬರೀ ಕಾಲ್ನಡಿಗೆಯಲ್ಲಿ ಅವರು ವಿಹಾರ ಮಾಡುವವರು ಅಂತಹ ಸಾಧು ಜನಗಳನ್ನು ಈ ರೀತಿಯ ಒಂದು ಬರ್ಬರವಾಗಿ ಕೊಲೆ ಮಾಡುವಾಗ ಬಹುಶಃ ಇಷ್ಟು ದೂರ ಎಷ್ಟು ಸಮಯ ತಗೊಂಡಿತು ಅಂತ ಹೇಳುವಂಥದ್ದು ತುಂಬಾ ಬೇಸರ ಸಂಗತಿ ಆ ಹಂತಕರಿಗೆ ನಿಜವಾಗಿ ಕೂಡ ಕಠಿಣಾತಿ ಕಠಿಣ ಶಿಕ್ಷೆ ನೀಡಬೇಕು ಯಾಕೆ ಅಂದ್ರೆ ನಮ್ಮ ಮುನಿಗಳು ಮತ್ತೆ ತಿರುಗಿ ಬರುವುದಿಲ್ಲ ಆದರೆ ಮುಂದೆ ನಮ್ಮ ಈ ಲೋಕದಲ್ಲಿರುವಂತಹ ಬೇರೆ ಮುನಿಗಳಿಗೆ ತೊಂದರೆ ಆಗಬಾರದು ಅವರಿಗೆ ಆಹಾರಕ್ಕೆ ನಾವು ಜೈನ ಸಮಾಜ ನೋಡಿಕೊಳ್ತದೆ ಅವರ ವಿಹಾರ ಸಂದರ್ಭದಲ್ಲಿ ಸರ್ಕಾರ ಅವರಿಗೆ ರಕ್ಷಣೆ ಕೊಡಬೇಕು ಅಲ್ಲದೆ ಅವರು ಒಬ್ಬೊಬ್ಬರು ತಿರುಗುವಾಗ ಕೆಲವು ಕಡೆಯಲ್ಲಿ ಜೈನ ಸಮಾಜ ಇರುವುದಿಲ್ಲ ಆ ಸಂದರ್ಭದಲ್ಲಿ ನಾನು ಇಲ್ಲಿ ಸೇರಿರುವ ಎಲ್ಲ ಬಾಂಧವರಲ್ಲಿ ಕೂಡ ನನ್ನ ವಿನಂತಿ ಏನಂತ ಹೇಳಿದ್ರೆ ಮುಂದೆ ಕೂಡ ಅವರ ವಿಹಾರ ಸಂದರ್ಭದಲ್ಲಿ ನಾವು ಏನು ಮುನಿ ಭಗವಂತ ಹೇಳ್ತೇವೆ ಅವರನ್ನು ತಿರುಗಾಡುವ ದೇವರು ಅಂತೇಳಿ ನಾವು ಅವರನ್ನು ಇದು ಮಾಡ್ತೇವೆ ಅಂತಹ ಮುನಿ ಭಗವಂತರ ರಕ್ಷಣೆ ಸರ್ಕಾರಕ್ಕೆ ಹಾಗೂ ಎಲ್ಲ ಹಿಂದೂ ಬಾಂಧವರಲ್ಲಿ ಕೂಡ ನಾನು ವಿಶೇಷವಾಗಿ ವಿನಂತಿಸ್ತಾ ಇರುವುದು ಏನಂತ ಹೇಳಿದ್ರೆ ದಯವಿಟ್ಟು ಮುಂದೆಯೂ ಕೂಡ ವಿಹಾರದ ಸಂದರ್ಭದಲ್ಲಿ ಎಲ್ಲೆಲ್ಲಿ ಒಬ್ಬೊಬ್ರು ಇಬ್ಬೊಬ್ರು ತಿರುಗಾಡುವಾಗ ಸಮಾಜ ಸಣ್ಣದು ಜೈನ ಸಮಾಜ 140 ಕೋಟಿ ಜೈನರು ಇಡೀ ದೇಶದ ಪ್ರಜೆಗಳ ಸಂಖ್ಯೆ ಆದ್ರೆ ಜೈನರು ಕೇವಲ 50 ಲಕ್ಷ ಇರುವುದು 139.5 ಕೋಟಿ ಬಾಕಿಯವರಾದ್ರೆ ಕೇವಲ 50 ಲಕ್ಷದಷ್ಟು ಜೈನರು ಇರುವುದು ಇಷ್ಟು ಅಲ್ಪಸಂಖ್ಯಾತರಲ್ಲಿ ಅಲ್ಪಸಂಖ್ಯಾತರಾದ ನಮ್ಮನ್ನು ನೀವು ಈ ರೀತಿ ನಡೆಸಿಕೊಳ್ಬಾರದು ಅಂತ ಹೇಳಿ ಈ ಸರ್ಕಾರಕ್ಕೆ ನಾವು ಮನವಿ ಮಾಡುವುದರೊಂದಿಗೆ ನಮ್ಮ ಮುನಿಗಳ ಬರ್ಬರವಾಗಿ ಹತ್ಯೆ ಮಾಡಿದವರಿಗೆ ನೀವು ಶಿಕ್ಷೆ ಕೊಟ್ಟು ಬಾಕಿ ಇನ್ನು ಮುಂದೆ ಅವರ ಜೀವನ ಅಥವಾ ಮುನಿಗಳ ವಿಹಾರ ಆಹಾರದಲ್ಲಿ ನಮಗೆ ಸಹಕಾರ ನೀಡಬೇಕು ಅಂತ ಹೇಳುತ್ತಾ ಹಾಗೆ ಯಾವುದೂ ಕೂಡ ನಮ್ಮ ಹಿಂದೂ ರಾಷ್ಟ್ರದಲ್ಲಿ ಹಿಂದೂಗಳಿಗೆ ಬೇಕಾದ ಸವಲತ್ತನ್ನು ನೀಡುವಂತೆ ನಮಗೆ ಒಂದೇ ಒಂದು ಇರುವುದು ಬಾಕಿಯವರಿಗೆಲ್ಲ ಬೇರೆಷ್ಟು ಬೇರೆ ಎಲ್ಲ ದೇಶಗಳಿವೆ ಹಿಂದೂಗಳಿಗೆ ಒಂದೇ ಒಂದು ದೋಷ ಇರುವುದು ಅದರಲ್ಲಿ ನಮ್ಮನ್ನು ಕೀಳಾಗಿ ನೋಡದೆ ನಮ್ಮೆಲ್ಲರಿಗೂ ಕೂಡ ಒಳ್ಳೆಯ ಪ್ರಾತಿನಿಧ್ಯ ಸಿಗುವಂತೆ ಸರ್ಕಾರಗಳನ್ನು ನಡೆಸಿಕೊಳ್ಳಬೇಕು ಅಂತ ಹೇಳ್ತಾ ಬರೀ ಕಾಮಕುಮಾರನಂದಿ ಮಹಾರಾಜಕ್ಕೆ ಸಮಸ್ತ ಮುನಿ ಸಂಘಕ್ಕೆ ಮುನಿ ಸನಾತನ ಧರ್ಮಕ್ಕೆ